ಮಂಗಳೂರಲ್ಲಿ ಜಾರಿ ಮಾಡಿರುವ ವೀಕೆಂಡ್ ಕರ್ಫ್ಯೂ ಅನ್ನು ಮರುಪರಿಶೀಲಿಸುವಂತೆ ಶಾಸಕ ಯುಟಿ ಖಾದರ್ ಒತ್ತಾಯಿಸಿದ್ದಾರೆ. ಮಂಗಳೂರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾರಾಂತ್ಯ ಕರ್ಫ್ಯೂವಿನ ಇಂದಿನ ಉದ್ದೇಶ ಏನೆಂದು ಅರ್ಥವಾಗ್ತಿಲ್ಲ. ಮಧ್ಯಾಹ್ನ 2 ಗಂಟೆವರೆಗೆ ಅಗತ್ಯ ವಸ್ತುಗಳ ಅಂಗಡಿ ತೆರೆಯಲು ಅವಕಾಶ ನೀಡಲಾಗಿದೆ. ಆದರೆ ಪಾದರಕ್ಷೆ, ಜವಳಿ ಮುಂತಾದ ಇತರೆ ಅಂಗಡಿಗಳಿಗೆ ಏಕೆ ಅನುಮತಿ ನೀಡಿಲ್ಲ? ಜಿಲ್ಲಾಡಳಿತವು ಜಿಲ್ಲೆಯಲ್ಲಿ ವಾರಾಂತ್ಯ ಕರ್ಫ್ಯೂನ ಮರುಪರಿಶೀಲಿಸಬೇಕು ಎಂದು ಯುಟಿ ಖಾದರ್ ಒತ್ತಾಯಿಸಿದ್ದಾರೆ. ಓಕೆ, ಲೆಟ್ ಇಟ್ ಬಿ ಎನಿ ರೂಲ್ಸ್ ಆರ್ ಇಂಪ್ಲಿಮೆಂಟ್, ಬಟ್ ನೀವು ಬೆಳಿಗ್ಗೆ ಸ್ಯಾಟರ್ಡೆ ಸಂಡೆ ನೀವು ಮಾಡಿ, ಇದ್ರ ದೊಡ್ಡ ಮಟ್ಟದ ಕರ್ಬ್ ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ವಿ ಹ್ಯಾಟ್ ಬಿ ವೆರಿ ಕೇರ್ಫುಲ್, ಇದೆಲ್ಲ ಕೂಡ ಇದೆ. ಬಟ್ ಆ್ಯಂಡ್ ಮಾಡಿದ್ರು ಕೂಡ ಇವ್ ಟೆಕ್ಸ್ಟೈಲ್ ಶಾಪ್, ಶೂ ಶಾಪ್, ಮೊಬೈಲ್ ಶಾಪ್ ಇವರಿಗೆ ಕೂಡ ಅವಕಾಶ ಕೊಡಿ. ದಿಸ್ ಶುಡ್ ಬಿ ರೀಕನ್ಸಿಡರ್. ಮತ್ತು ನನಗೆ ನೆಗಡಲಿಕ್ಕೆ ಬರೋದು ಇಲ್ಲಿ ಜಮ್ಮೆಲೆಗಳದ್ದು, ನಾನು ಮೊದಲೇ ಪೇಪರ್ ನೋಡ್ತೇನೆ ಮುಖ್ಯಮಂತ್ರಿಗೆ ಮನವಿ. ಜಿಲ್ಲೆಯಲ್ಲಿ ಇವರೇ ಟಾಸ್ಕ್ ಫೋರ್ಸಲ್ಲಿ ಮಾಡೋದು, ಮುಖ್ಯಮಂತ್ರಿ ಮಾಡಿದಾರ ಅಲ್ಲಿ ಕೂತ್ಕೊಂಡು ಮಂಗಳೂರಿಗೆ ನಡ್ಕರ್ಪಿ ಅಂತ ಹೇಳಿ ಅಲ್ಲ. ಡಿಸ್ಟ್ರಿಕ್ಟ್ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಡಿಸಿಷನ್ ಆಗುದಾ? ಇಲ್ಲಿ ಯಾಕೆ ಮಾತಾಡೋದಿಲ್ಲ ಎಮ್ ಎಲ್ ಎಗಳು? ಸುದ್ದಿಗಾರರ ಜೊತೆ ಮಾತನಾಡಿದ ಯುಟಿ ಖಾದರ್, ರಾತ್ರಿ ಸಮಯದಲ್ಲಿ ಸಾಮಾಜಿಕ ಕೂಟಗಳನ್ನ ತಪ್ಪಿಸಲು ರಾತ್ರಿ ಕರ್ಫ್ಯೂ ವಿಧಿಸುವುದು ಉತ್ತಮ, ಆದರೆ ವೀಕೆಂಡ್ ಕರ್ಫ್ಯೂನಿಂದ ಯಾವುದೇ ಪ್ರಯೋಜನವಿಲ್ಲ. ವೀಕೆಂಡ್ ಕರ್ಫ್ಯೂ ಇರೋ ಕಾರಣ ಜನರು ವೀಕೆಂಡ್ ಬದಲು ಶುಕ್ರವಾರ ಅಥವಾ ಸೋಮವಾರದಂದು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಅಂತ ಹೇಳಿದರು.